ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವ 100 ಟಾಪಿಕ್ ಸರಣಿಯ ಪ್ರಶ್ನೋತ್ತರಗಳಲ್ಲಿ ಇವತ್ತು 50ನೇ ಟಾಪಿಕ್ ಅಣೆಕಟ್ಟುಗಳು ಅಂತಕ್ಕಂಥ ನೋಡಿ ಕರ್ನಾಟಕದ ಅಣೆಕಟ್ಟುಗಳಾಗಿರ್ಬೋದು, ಭಾರತದ ಅಣೆಕಟ್ಟುಗಳಾಗಿರ್ಬೋದು, ಒಟ್ಟಿನಲ್ಲಿ ಅಣೆಕಟ್ಟುಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ. ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ನಂತರ ಒಂದ್ಸರಿ ವಿಡಿಯೋನ ಕೊನೆಯ ತನಕ ನೋಡಿ. ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ತಕ್ಕಂಥ ಹಾಗೆ ಹಿಂದಿನ 49 ವಿಡಿಯೋಗಳನ್ನು ನೋಡದಿದ್ರೆ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥದ್ದು, ಒಂದ್ಸಾರಿ ಚೆಕ್ ಮಾಡಿ. ಇವತ್ತಿನ ಮೊದಲನೆಯ ಪ್ರಶ್ನೆ, ಕರ್ನಾಟಕದ ಮೊಟ್ಟ ಮೊದಲ ದೊಡ್ಡ ಜಲಾಶಯ 1907ರಲ್ಲಿ ನಿರ್ಮಿಸಿದ್ದು ಅದು ಯಾವುದಪ್ಪ ಅಂದ್ರೆ ಇಲ್ಲಿ ವಾಣಿ ವಿಲಾಸ ಸಾಗರ ಅಂತಕ್ಕಂಥ ನೋಡಿದ್ದು ಕರ್ನಾಟಕದ ಮೊಟ್ಟ ಮೊದಲ ಒಂದು ದೊಡ್ಡ ಜಲಾಶಯ ಆಗಿರ್ತಕ್ಕಂಥದ್ದು. ಇದನ್ನು 1907ರಲ್ಲಿ ನಿರ್ಮಾಣ ಮಾಡಲಾಗಿರ್ತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ ಆಲಮಟ್ಟಿ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ? ಆಲಮಟ್ಟಿ ಅಣೆಕಟ್ಟು ಅಂತಕ್ಕಂಥ ಇದು ಕೃಷ್ಣಾ ನದಿಗೆ ಕಟ್ಟಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ ಮೂರನೆಯ ಪ್ರಶ್ನೆ, ಆಂಧ್ರ ಪ್ರದೇಶದಲ್ಲಿರುವ ನಾಗಾರ್ಜುನ ಸಾಗರ ಜಲಾಶಯ ಯಾವ ನದಿಗೆ ಕಟ್ಟಲಾಗಿದೆ? ಈ ನಾಗಾರ್ಜುನ ಜಲಾಶಯ ಅಂತಕ್ಕಂಥದ್ದು ಇಲ್ಲಿ ಕೃಷ್ಣಾ ನದಿಗೆ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ ನಾಲ್ಕನೆಯ ಪ್ರಶ್ನೆ, ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಕೃಷ್ಣ ಸಾಗರ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ? ಈ ಕೃಷ್ಣ ಸಾಗರ ಅಣೆಕಟ್ಟು ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ. ನೆಕ್ಸ್ಟ್, ಅದೇ ರೀತಿ ಇವುಗಳಲ್ಲಿ ಯಾವ ಅಣೆಕಟ್ಟು ಕರ್ನಾಟಕ ರಾಜ್ಯದಲ್ಲಿದೆ? ಯಾವುದು ಕರ್ನಾಟಕದಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಆಲಮಟ್ಟಿ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥದ್ದು. ಆರನೆಯ ಪ್ರಶ್ನೆ, ಕಾರಂಜ ಡ್ಯಾಮ್ ಎಲ್ಲಿದೆ? ಈ ಕಾರಂಜ ಡ್ಯಾಮ್ ಅಂತಕ್ಕಂಥದ್ದು ಬೀದರ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನಾರಾಯಣಪುರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ? ಈ ನಾರಾಯಣಪುರ ಅಣೆಕಟ್ಟು ಅಂತಕ್ಕಂಥದ್ದು ಇದು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ ಎಂಟನೆಯ ಪ್ರಶ್ನೆ, ಧರ್ಮ ಜಲಾಶಯ ಎಲ್ಲಿದೆ? ಈ ಧರ್ಮ ಜಲಾಶಯ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಇದು ಉತ್ತರ ಕನ್ನಡದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಬಾಕ್ರಾ ನಂಗಲ್ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಬಾಕ್ರಾ ನಂಗಲ್ ಅಣೆಕಟ್ಟು ಇದು ಸಟ್ಲೇಜ್ ನದಿಯ ಮೇಲೆ ಕಟ್ಟಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ ಬಸವ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಬಸವ ಸಾಗರ ಅಣೆಕಟ್ಟು ಅಂತಕ್ಕಂಥದ್ದು ಇದು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆಯಪ್ಪ ಅಂದ್ರೆ ಇದು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ನೆಕ್ಸ್ಟ್, 11ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹಳೆಯ ಅಣೆಕಟ್ಟು ಎಂದರೆ? ಕರ್ನಾಟಕದಲ್ಲಿ ಅತ್ಯಂತ ಹಳೆಯ ಅಣೆಕಟ್ಟು ಯಾವುದು ಅಪ್ಪ ಅಂದ್ರೆ ಇಲ್ಲಿ ವಾಣಿ ವಿಲಾಸ ಅಣೆಕಟ್ಟು ಅಂತಕ್ಕಂಥದ್ದು ಇದು ಕರ್ನಾಟಕದ ಒಂದು ಅತ್ಯಂತ ಹಳೆಯ ಅಣೆಕಟ್ಟು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಹಿಡಕಲ್ ಡ್ಯಾಮ್ ಇದೆಯಪ್ಪ ಅಂದ್ರೆ ಇದು ಹಿಡಕಲ್ ಡ್ಯಾಮ್ ಅಂತಕ್ಕಂಥದ್ದು ಬೆಳಗಾವಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್, 13ನೆಯ ಪ್ರಶ್ನೆ, ಫರಕ್ಕ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಈ ಫರಕ್ಕ ಅಣೆಕಟ್ಟು ಅಂತಕ್ಕಂಥದ್ದು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆಯಪ್ಪ ಅಂದ್ರೆ ಇದು ಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಲ್ಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ 14ನೆಯ ಪ್ರಶ್ನೆ, ನವಿಲ ತೀರ್ಥ ಬಳಿ ಯಾವ ನದಿಗೆ ಅಣೆಕಟ್ಟು ಕಟ್ಟಿದ್ದಾರೆ ನೋಡಿ? ನವಿಲ ತೀರ್ಥ ಬಳಿ ಯಾವ ನದಿಗೆ ಅಣೆಕಟ್ಟು ಕಟ್ಟಲಾಗಿದೆಯಪ್ಪ ಅಂದ್ರೆ ಇಲ್ಲಿ ಮಲಪ್ರಭಾ ನದಿಗೆ ಕಟ್ಟಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ 15ನೆಯ ಪ್ರಶ್ನೆ, ಲಿಂಗಮಕ್ಕಿ ಜಲಾಶಯವನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಲಿಂಗಮಕ್ಕಿ ಜಲಾಶಯ ಅಂತಕ್ಕಂಥದ್ದು ಇದು ಶರಾವತಿಯ ನದಿಯ ಮೇಲೆ ಕಟ್ಟಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. 16ನೆಯ ಪ್ರಶ್ನೆ, ಸೋಪಾ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಈ ಸೋಪಾ ಅಣೆಕಟ್ಟು ಅಂತಕ್ಕಂಥದ್ದು ಇದು ಕಾಳಿ ನದಿಯ ಮೇಲೆ ಕಂಡು ಬರ್ತಕ್ಕಂತದ್ದು ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು. ನೆಕ್ಸ್ಟ್ ಅದೇ ರೀತಿ 17ನೇ ಪ್ರಶ್ನೆ, ಗೊರೂರು ಅಣೆಕಟ್ಟು ಈ ನದಿಯ ಮೇಲೆ ಕಟ್ಟಲಾಗಿದೆ. ಗೊರೂರು ಅಣೆಕಟ್ಟು ಅಂತಕ್ಕಂಥದ್ದು ಹೇಮಾವತಿ ನದಿಯ ಮೇಲೆ ಕಟ್ಟಲಾಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಕಾರಂಜ ಅಣೆಕಟ್ಟು ಯಾವ ನದಿಯ ಪಾತ್ರದಲ್ಲಿ ಕಟ್ಟಲಾಗಿದೆ? ನೋಡಿ, ಕಾರಂಜ ಅಣೆಕಟ್ಟು ಅಂತಕ್ಕಂಥದ್ದು ಗೋದಾವರಿ ನದಿಯ ಪಾತ್ರದಲ್ಲಿ ಕಟ್ಟಲಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಯಾವ ನದಿಗೆ ಅಡ್ಡಲಾಗಿ ಗೊರೂರು ಅಣೆಕಟ್ಟು ನಿರ್ಮಿಸಲಾಗಿದೆಯಪ್ಪ ಅಂದ್ರೆ ಇದು ಹೇಮಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ನೋಡಿ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 20ನೇ ಪ್ರಶ್ನೆ, ಈ ಕೆಳಗಿನ ಯಾವ ನದಿಯಲ್ಲಿ ಹಿರಾಕುಡ್ ಅಣೆಕಟ್ಟು ಇದೆ? ನೋಡಿ, ಯಾವ ನದಿಯಲ್ಲಿ ಹಿರಾಕುಡ್ ಅಣೆಕಟ್ಟು ಕಂಡು ಬರ್ತದಪ್ಪ ಅಂದ್ರೆ ಮಹಾನದಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 21ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಮೆಟ್ಟೂರು ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಮೆಟ್ಟೂರು ಅಣೆಕಟ್ಟನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರ್ತಕ್ಕಂಥದ್ದು. ನೋಡಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ. ನೋಡಿ ಸ್ನೇಹಿತರಿಗೆ, ಅಣೆಕಟ್ಟುಗಳ ಬಗ್ಗೆ ಪ್ರತಿಯೊಂದು ಎಲ್ಲ ಎಕ್ಸಾಮಲ್ಲಿ ಕೇರ್ತಕ್ಕಂಥ ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ಕಲೆ ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಸ್ನೇಹಿತರೆ. ಹಲವಾರು ಇದೇ ರೀತಿ ವಿಡಿಯೋಗಳು ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್ 22ನೇ ಪ್ರಶ್ನೆ, ಇಲ್ಲಿ ಬಿಜಾಪುರದ ಆಲಮಟ್ಟಿ ಜಲಾಶಯವನ್ನ ಹೀಗೂ ಕರೆಯುತ್ತಾರೆ. ನೋಡಿ, ಈ ಆಲಮಟ್ಟಿ ಜಲಾಶಯವನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತೇಳಿ ಕರಿತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 23ನೇ ಪ್ರಶ್ನೆ, ಬನಸಾಗರ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಬನಸಾಗರ ಅಂತಕ್ಕಂಥ ಅಣೆಕಟ್ಟು ಇದು ಸೋನ್ ನದಿಯ ಮೇಲೆ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಲಿಂಗಮಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಈ ಲಿಂಗಮಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆಯಪ್ಪ ಅಂದ್ರೆ ಇದು ಶರಾವತಿ ನದಿಗೆ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ನೋಡಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಈ ಕೆಳಗಿನ ಯಾವ ಜಲಾಶಯವನ್ನು ಬಸವಸಾಗರ ಜಲಾಶಯ ಎಂದು ಕರೆಯುತ್ತಾರೆ? ನೋಡಿ, ಯಾವುದನ್ನು ಬಸವಸಾಗರ ಜಲಾಶಯ ಅಂತೇಳಿ ಕರೀತಾರಪ್ಪ ಅಂದ್ರೆ ಇಲ್ಲಿ ನಾರಾಯಣಪುರ ಅಣೆಕಟ್ಟನ್ನ ಬಸವಸಾಗರ ಜಲಾಶಯ ಅಂತೇಳಿ ಕರಿತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 26ನೇ ಪ್ರಶ್ನೆ, ಗೋವಿಂದ ವಲ್ಲಭ ಪಂಥ ಜಲಾಶಯ ಎಲ್ಲಿದೆ? ಗೋವಿಂದ ವಲ್ಲಭ ಪಂಥ ಜಲಾಶಯ ಎಲ್ಲಿದೆಯಪ್ಪ ಅಂದ್ರೆ ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯ ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರಪ್ಪ ಅಂದ್ರೆ ಇಲ್ಲಿ ಮೇಧಾ ಪಾಟ್ಕರ್ ಅಂತಕ್ಕಂಥವ್ರು ಇದರ ನೇತೃತ್ವವನ್ನು ವಹಿಸ್ತಾರೆ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಬಾಕ್ರಾ ನಂಗಲ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಈ ಬಾಕ್ರಾ ನಂಗಲ್ ಅಣೆಕಟ್ಟು ಅಂತಕ್ಕಂಥದ್ದು ಪಂಜಾಬ್ನಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯ ಈ ಕೆಳಗಿನವುಗಳಲ್ಲಿ ಮಾನವನಿಂದ ನಿರ್ಮಿಸಲ್ಪಟ್ಟ ಸಂಪನ್ಮೂಲ ಯಾವುದಪ್ಪ ಅಂದ್ರೆ ಇಲ್ಲಿ ಅಣೆಕಟ್ಟು ಅಂತಕ್ಕಂಥದ್ದು ಮಾನವನಿಂದ ನಿರ್ಮಾಣ ಮಾಡಲಾಗಿರ್ತಕ್ಕಂಥ ಇಲ್ಲಿ ನದಿಗಳು ಆಗಿರ್ಬೋದು, ಹಿಮನದಿಗಳಾಗಿರ್ಬೋದು, ಪರ್ವತಗಳಾಗಿರ್ಬೋದು, ಇವು ಮಾನವನಿಂದ ನಿರ್ಮಿಸಲ್ಪಟ್ಟಿಲ್ಲ. ಇಲ್ಲಿ ಅಣೆಕಟ್ಟು ಅಂತಕ್ಕಂಥದ್ದು ಮಾನವನಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 30ನೇ ಪ್ರಶ್ನೆ, ನೋಡಿ, ಭಾರತದ ಅತಿ ಉದ್ದವಾದ ಅಣೆಕಟ್ಟು ಯಾವುದು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಹಿಂದಿನ 49 ವಿಡಿಯೋಗಳನ್ನು ನೋಡದೆ ಇದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.